ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಈಗ ನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಈ ಬಾರಿ ನಾಲ್ಕು ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಗೆಲ್ಲಲಿದೆ. ನಮ್ಮ ಆತ್ಮವಿಶ್ವಾಸ ಬದ್ಧತೆಗೆ ಮತ ಕೊಡುವ ಚುನಾವಣೆ ಇದಾಗಿದೆ. ಪ್ರಜ್ಞಾವಂತ ಮತದಾರರು ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಎಂದು ಬಿಜೆಪಿ ಮುಖಂಡರಾದ ಸಿಟಿ ರವಿರವರು ಹೇಳಿಕೆ ನೀಡಿದರು. ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು ಪಟ್ಟಿದ ಭಾಗ, ಜೊತೆ ಜೊತೆಗೆ ಪ್ರಾದೇಶಿಕ ಭಾಷೆಗಳಿಗೆ ಒತ್ತು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಿರಬೇಕು ಅನ್ನುವಂಥ ಅಂಶವನ್ನು ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಒತ್ತು ಹೇಳಿದ್ದಾರೆ. ಬಹುಮುಖ ಆಯಾಮವಾಗಿರ್ತಕ್ಕಂಥ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ಇದು ಒಂದು ದೊಡ್ಡ ಕ್ರಾಂತಿಯನ್ನ ಭವಿಷ್ಯದ ದಿನಗಳಲ್ಲಿ ಮಾಡುತ್ತೆ. ಯಾವುದೇ ದೇಶ ಶಿಕ್ಷಣವನ್ನು ಬಿಟ್ಟು ರಾಷ್ಟ್ರ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಎನ್ಇಪಿ ಒಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇದು ಜೊತೆ ಜೊತೆಗೆ ಏಳು ದಶಕಗಳ ಕಾಲದ ಹೋರಾಟ ಕೊನೆಯಾಯಿತು. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನ ದೇಶದ ಎಲ್ಲ ರಾಜ್ಯಗಳಿಗೆ ಸಮಾನವಾಗಿ ಅನುಷ್ಠಾನವಾಗುವ ಕೆಲಸ ಆರ್ಟಿಕಲ್ 370 ರದ್ದುಪಡಿಸೋದ್ರ ಮೂಲಕ ಆಗಿದೆ. ಬ್ಯಾಂಕ್ಗಳಿಗೆ ಮೋಸ ಮಾಡಿ ಇಲ್ಲಿ ಮಹಾರಾಜರ ತರ ಮೆರಿತಾ ಇದ್ದಂತ ಕಾಲ ಹೋಗಿದೆ. ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟ್ಸಿ ಕೋಡ್ ಮೂಲಕ ಬ್ಯಾಂಕ್ಗಳಿಗೆ ಮೋಸ ಮಾಡುವವರನ್ನ ಮಟ್ಟ ಹಾಕುವಂತ ಕಾಯ್ದೆ ಜಾರಿಗೆ ಬಂದಿದೆ. ಹೀಗೆ ಮನಸ್ಥಿತಿಯನ್ನ ಬದಲಾಯಿಸುವಂತ ಆ ಮೂಲಕ ಪರಿಸ್ಥಿತಿಯನ್ನ ಸುಧಾರಿಸತಕ್ಕಂತ ಪ್ರಯತ್ನ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ನಡೀತಾ ಇದೆ. ವಿದೇಶಾಂಗ ನೀತಿ ಇವತ್ತು ಅಮೆರಿಕ ಕೇಂದ್ರಿತವೂ ಅಲ್ಲ, ಅದು ರಷ್ಯಾ ಕೇಂದ್ರಿತವೂ ಅಲ್ಲ, ಭಾರತ ಕೇಂದ್ರಿತವಾಗಿರ್ತಕ್ಕಂಥ ವಿದೇಶಾಂಗ ನೀತಿ ಅನುಷ್ಠಾನದಲ್ಲಿದೆ. ಪ್ರತಿ ಹೆಜ್ಜೆಯಲ್ಲೂ ಕೂಡ ಭಾರತಕ್ಕೆ ಆಗುವ ಅನುಕೂಲವನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಬೇರೆ ದೇಶಗಳ ಜೊತೆಗೆ ವ್ಯವಹರಿಸುತ್ತೆ. ಜೊತೆ ಜೊತೆಗೆ ಭಾರತ ತಾನು ನಂಬಿದ ಸಿದ್ಧ